ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಯೇಸುವೇ, ನಿನ್ನ ಕೃಪಾಸ್ತದಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಲ್ಲದೆ ನಿನ್ನ ವಾಕ್ಯಗಳು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಪವಿತ್ರಾತ್ಮನ ವಾಕ್ಯವನ್ನು ಬೋಧಿಸೋ ನನಗೂ ಸಹಾಯ ಮಾಡು. ನನ್ನ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಸಹಾಯ ಕೊಟ್ಟು ನಡೆಸು. ಕೊನೆಯವರೆಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ಪವಿತ್ರಾತ್ಮನೇ, ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸುತ್ತೇವೆ. ಎಲ್ಲ ಸ್ತುತಿ ಸ್ತೋತ್ರ ಘನಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ಸಮಯದಿಂದ ದೇವರ ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ. ಅನೇಕ ಸಂಗತಿಗಳನ್ನು ನಾವು ಧ್ಯಾನಿಸಿದ್ದೇವೆ. ಇವತ್ತು ನಾವು ಅದಕ್ಕೆ ಪ್ರಾರ್ಥನೆಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ನಾವು ನೋಡೋಣ. ಯೇಸುವಿನ ಪ್ರಾರ್ಥನೆ. ಇದನ್ನು ನಾವು ಯೋಹಾನನ ಸುವಾರ್ತೆಯಲ್ಲಿ 17:1-5 ತನಕ ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ನಮ್ಮಲ್ಲಿ ಅನೇಕ ಜನರು ಹೇಳೋದುಂಟು ಕ್ರಿಸ್ತನ ಪ್ರಾರ್ಥನೆ ಅಥವಾ ಕರ್ತನ ಪ್ರಾರ್ಥನೆ ಅಂದರೆ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಶಿಷ್ಯರು ಆತನ ಬಳಿಗೆ ಬಂದಾಗ ಆತನಿಗೆ ನಮಗೆ ಪ್ರಾರ್ಥನೆ ಮಾಡಲು ಕಲಿಸು ಅಂತ ಹೇಳುವಾಗ ಅದನ್ನು ನಾವು ಕರ್ತನ ಪ್ರಾರ್ಥನೆ ಅಂತ ಹೇಳ್ತೇವೆ. ಆದರೆ ಅದು ನಿಜವಾಗಿ ಕರ್ತನ ಪ್ರಾರ್ಥನೆ ಅಲ್ಲ. ಅದು ಕರ್ತನು ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಮಾದರಿಯನ್ನು ತಿಳಿಸಿಕೊಟ್ಟದ್ದು. ಅದರಿಂದ ಯಾಕೆಂದರೆ ಅಲ್ಲಿ ನಾವು ತಪ್ಪು ಮಾಡಿದವಂತೆ ನಮ್ಮನ್ನು ಪಾಪಗಳನ್ನು ಕ್ಷಮಿಸಂತ ಅಲ್ಲಿ ಬರೆದಿದೆ. ಯೇಸು ಯಾವ ಪಾಪ ಮಾಡಲಿಲ್ಲ, ಆದ್ದರಿಂದ ಅವನಿಗೆ ಕ್ಷಮಾಪಣೆ ಬಿಡುವಂಥ ಅಗತ್ಯತೆ ಇಲ್ಲ. ಆದ್ದರಿಂದ ಮುಖ್ಯವಾಗಿ ಅದು ಪ್ರಾರ್ಥನೆ ಕ್ರಿಸ್ತನ ಪ್ರಾರ್ಥನೆ ಅಲ್ಲ. ಅದು ಶಿಷ್ಯರು ಮತ್ತು ನಮಗೆ ಈ ಒಂದು ಮಾದರಿಯಾಗಿ ಯೇಸು ತಿಳಿಸಿಕೊಟ್ಟ ಪ್ರಾರ್ಥನೆ ಆಗಿದೆ. ಆದರೆ ಕರ್ತನ ನಿಜವಾದ ಪ್ರಾರ್ಥನೆ ನಾವು ಯೋಹಾನನ ಸುವಾರ್ತೆಯಲ್ಲಿ ಅಲ್ಲಿ ನೋಡ್ತೇವೆ. ಆತನು ಕ್ರೂಜಿಗೆ ಹಾಕಲ್ಪಡುವ ಮೊದಲು ದೇವರೊಂದಿಗೆ ಮಾಡಿದ ಪ್ರಾರ್ಥನೆ ಆಗಿದೆ. ಇದು ಬಹಳ ಮುಖ್ಯವಾದ ಪ್ರಾರ್ಥನೆ ಆಗಿದೆ. ಇದು ಯೇಸು ತಾನು ಮಾಡಿದ ಪ್ರಾರ್ಥನೆ ಆಗಿದೆ. ಇದರಲ್ಲಿ ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಮೊದಲನೇದಾಗಿ ಆತನು ಯೇಸು ತನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಅದನ್ನು ನಾವು ಇವತ್ತು ಧ್ಯಾನಿಸಲಿಕ್ಕೆ ಇದ್ದೇವೆ. ಅದು 1-5 ತನಕ. 2ನೇದು ಆತನು ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಇದನ್ನು ನಾವು 6ನೇ ವಾಕ್ಯದಿಂದ 19ನೇ ವಾಕ್ಯ ತನಕ ನೋಡ್ತೇವೆ. ಮತ್ತು ಕೊನೆಯದಾಗಿ 20-26 ತನಕ ಆತನು ಸಭೆಗೋಸ್ಕರ ಪ್ರಾರ್ಥನೆ ಮಾಡಿದ್ದು, ಇದನ್ನು ನಾವು ನೋಡ್ತೇವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ, ನಾವು ಈ ಯೇಸುವಿನ ಪ್ರಾರ್ಥನೆಯಿಂದ ನಮ್ಮ ಪ್ರಾರ್ಥನೆಯ ಆದ್ಯತೆಗಳು ಏನು. ಪ್ರಾರ್ಥನೆಯ ಆದ್ಯತೆಗಳು, ಇಲ್ಲಿ ಯೇಸುವಿನ ಪ್ರಾರ್ಥನೆಯ ಆದ್ಯತೆಗಳು ಏನು ಅಂತ ಹೇಳಿ, ಅದಕ್ಕಾಗಿ ನಾವು ಮೊದಲು ಯೇಸುವಿನ ಪ್ರಾರ್ಥನೆಯ ಸಂಬಂಧಪಟ್ಟ ವಾಕ್ಯಗಳನ್ನು ನಾವು ನೋಡೋಣ. ಯೋಹಾನನ ಸುವಾರ್ತೆ 17:1 1-5 ತನಕ ಮೊದಲು ನಾವು ನೋಡೋಣ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆಪಡಿಸೋದಕ್ಕಾಗುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಆತನು ನಿತ್ಯ ಜೀವವನ್ನು ಕೊಡಬೇಕೆಂದು ಆತನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಕ್ರಿಸ್ತನ ಪ್ರಾರ್ಥನೆಯನ್ನು ನೋಡ್ತೇವೆ. ತಂದೆ ದೇವರು ಈಗ ನನ್ನನ್ನು ಮಹಿಮೆಪಡಿಸಂತೆ. ಈ ವಾಕ್ಯದಲ್ಲಿ ನಾವು 3 ಮುಖ್ಯ ಆದ್ಯತೆಗಳನ್ನು ನೋಡ್ತೇವೆ. ಮೊದಲನೇದಾಗಿ ದೇವರನ್ನು ಮಹಿಮೆಪಡಿಸುವ ವಿಷಯದಲ್ಲಿ, 2ನೇದ್ದು ಆತನ ಶಿಷ್ಯರ ರಕ್ಷಣೆಯ ವಿಷಯದಲ್ಲಿ, 3ನೇದ್ದು ಸಭೆಯ ವಿಷಯದಲ್ಲಿ ಪ್ರೀತಿಯಿಂದ ಅವರು ಒಗ್ಗಟ್ಟಾಗಿರಬೇಕೆಂಬ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟು ಆತನು ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಈಗ ನಾವು ಇಲ್ಲಿ
ಪ್ರಾರ್ಥನೆ ಮಾಡುವ ಮೊದಲು ಯೇಸು ಕೆಲವು ಸಂಗತಿಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದಾನೆ. ಅದನ್ನು ನಾವು 13ನೇ ಅಧ್ಯಾಯದಿಂದ ನೋಡಿದರೆ ನಮಗೆ ತಿಳಿದು ಬರ್ತದೆ. ಅಲ್ಲಿ 13ನೇ ಅಧ್ಯಾಯದಲ್ಲಿ ಆತನು ಅವರ ಶಿಷ್ಯರ ಕಾಲುಗಳನ್ನು ತೊಳೆದದ್ದು, 14, 15, 16ನೇ ಅಧ್ಯಾಯದಲ್ಲಿ ಅವರಿಗೆ ಬೋಧನೆ ಕೊಟ್ಟಿದ್ದಾನೆ ಯೇಸು. ಅದಕ್ಕಾಗಿ ಇದು ಬಹಳ ಮುಖ್ಯವಾಗಿ ನಾವು ಬೋಧನೆ, ದೇವರ ವಾಕ್ಯವು ಧ್ಯಾನದಲ್ಲಿ ನಮ್ಮ ಪ್ರಾರ್ಥನೆಯ ಮೊದಲು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇಲ್ಲಿ ಲೋಕವನ್ನು ನಾನು ಜಯಿಸಿದ್ದೇನೆ ಅಂತ ಕ್ರಿಸ್ತನಲ್ಲಿ ಪ್ರಸ್ತಾಪಿಸಿದ್ದಾನೆ. ಇಲ್ಲಿ ಲೋಕ ಎಂಬ ಶಬ್ದ ಸುಮಾರು 19 ಬಾರಿ ಇದು ಪ್ರಸ್ತಾಪಿಸಲ್ಪಟ್ಟಿದೆ. ಆತನು ಅವರೊಂದಿಗೆ ಮಾಡಿದ್ದು, ಈಗ ಆತನು ಪ್ರಾರ್ಥನೆ ಮಾಡಿದ. ಈಗ ನಮಗೆ ದೇವರ ವಾಕ್ಯ ಮತ್ತು ದೇವರ ಆತ್ಮನು ಪ್ರಸನ್ನತೆ ಬಹಳ ಅಗತ್ಯ. ದೇವರ ವಾಕ್ಯ ಮೊದಲು ನಮಗೆ ನಮ್ಮ ಪ್ರಾರ್ಥನೆಯ ಜ್ಞಾನವನ್ನು ಕೊಟ್ಟು ನಮಗೆ ಬಲಪಡಿಸುತ್ತದೆ. ನಾವು ಈ ವಿಷಯಗಳನ್ನು ನಾವು ನೋಡಿದ್ದೇವೆ. ಪ್ರಾರ್ಥನೆಗೆ ನಮಗೆ ದೇವರ ಜ್ಞಾನ ಬಹಳ ಅಗತ್ಯ. ಆಗ ನಮ್ಮ ಪ್ರಾರ್ಥನೆ ದೇವರ ಇಚ್ಛೆಗೆ ಸರಿಯಾದ ಪ್ರಾರ್ಥನೆ ಆಗಿರ್ತದೆ. ಅದಕ್ಕಾಗಿ ನಮ್ಮ ದೇವರ ಇಚ್ಛೆ ನಾವು ತಿಳ್ಕೊಳ್ಬೇಕಾದ್ರೆ ದೇವರ ವಾಕ್ಯದ ಧ್ಯಾನ ಮತ್ತು ದೇವರ ವಿಷಯದ ಜ್ಞಾನ ನಮಗೆ ಬಹಳ ಅಗತ್ಯ. ಆದ್ದರಿಂದ ದೇವರ ವಾಕ್ಯ ಮತ್ತು ಪ್ರಾರ್ಥನೆ ಇದು ಒಟ್ಟೊಟ್ಟಿಗೆ ನೆರವೇರುವ ಸಂಗತಿಗಳಾಗಿವೆ. ಈಗ ಇಲ್ಲಿ ಯೇಸು ತನ್ನ ಕೈಗಳನ್ನೆತ್ತಿ ಪರ್ವತದ ಕಡೆಗೆ ಕಣ್ಣೆತ್ತಿ ನೋಡಿ ಪ್ರಾರ್ಥನೆ ಮಾಡ್ತಾನೆ. ಇದು ನಿಜವಾಗಿ ನೋಡಿದರೆ ಯಹೂದ್ಯರು ಪ್ರಾರ್ಥನೆ ಮಾಡುವ ಒಂದು ಸಂಗತಿಯಾಗಿದೆ. ಇಲ್ಲಿ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಯಾವುದೇ ಶಾರೀರಿಕ ನಮ್ಮ ಕಾರ್ಯದಿಂದ ಪ್ರಾರ್ಥನೆಗೆ ಯಾವ ಮಹತ್ವ ಇಲ್ಲಿ ಇಲ್ಲ. ನಾವು ಮುನಕಲರಿ ಪ್ರಾರ್ಥನೆ ಮಾಡ್ಬೋದು, ನಿಂತುಕೊಂಡು ಪ್ರಾರ್ಥನೆ ಮಾಡ್ಬೋದು, ಹೇಗೆ ಮಾಡ್ಬೋದು. ಆದರೆ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ನಮ್ಮ ಹೃದಯದ ಭಾವ. ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಧ್ಯಾನಿಸುವಾಗ ನಾವು ಇದನ್ನು ನೋಡಿದ್ದೇವೆ. ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದಾಗ ಅದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ ನಮ್ಮ ತಗ್ಗಿಸುವಿಕೆ ಅದು. ಈಗ ನಾವು ಮೊಣಕಾಲೂರಿ ನಮ್ಮ ಪ್ರಾರ್ಥನೆ ಫರಿಸೆಯರಾಗಿ ಪ್ರಾರ್ಥನೆ ಆಗಿದ್ದರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಶಾರೀರಿಕ ಯಾವುದೇ ಕಾರ್ಯಗಳಿಂದ ನಮ್ಮ ಪ್ರಾರ್ಥನೆಯ ಮೌಲ್ಯ ಹೆಚ್ಚುವುದಿಲ್ಲ. ಬದಲಾಗಿ ನಮ್ಮ ಹೃದಯವನ್ನು ದೌಡಿರುವ ದೇವರು, ನಮ್ಮ ಹೃದಯದಲ್ಲಿ ಯಾವ ಭಾವವನ್ನು ನಾವು ಹೊಂದಿದ್ದೇವೆ ಅದನ್ನು ನೋಡುವ ದೇವರಾಗಿದ್ದಾರೆ. ಇಲ್ಲಿ ಯೇಸು ನಿಂತುಕೊಂಡು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡೋದನ್ನು ನಾವು ನೋಡ್ತೇವೆ. ಇಲ್ಲಿ ತಂದೆ ದೇವರಿಗೆ, ಇಲ್ಲಿ ಪ್ರಾರ್ಥನೆಗೆ ಮಾದರಿ ಏನು, ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ, ದೇವರಾದ ತಂದೆ ಅಪ್ಪ ಅಂತ ನಾವು ಕರೆಯುವಾಗ ತಂದೆ ದೇವರಿಗೆ ಮಗನ ಮೂಲಕ ನಾವು ಪ್ರಾರ್ಥನೆಯ ಮಾದರಿ ಹೇಗೆ ನಾವು ಅಪ್ಪ ತಂದೆ ಅಂತ ಪ್ರಾರ್ಥನೆ ಮಾಡ್ತೇವೆ. ಯಾರ ಮೂಲಕ? ಕ್ರಿಸ್ತನ ಮೂಲಕ. ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಇದನ್ನು ನಾವು ಒಂದು ಸಾರಿ ಪ್ರಸ್ತಾಪಿಸಿದ್ದೇನೆ. ತಿಮೋಥಿಯನ್ನು ಬರೆದ ಪತ್ರಿಕೆಗೆ ಮೊದಲನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಗೆ ವಿಷಯದಲ್ಲಿ ಪೌಲನು ಅಲ್ಲಿ ಪ್ರಸ್ತಾಪಿಸುವಾಗ ಹೇಳಿದ್ದೇನೆ, ದೇವರು ಒಬ್ಬನೇ, ದೇವರು ಮತ್ತು ನಮ್ಮ ಮನುಷ್ಯರ ಮಧ್ಯದಲ್ಲಿ ಮಧ್ಯಸ್ಥಿಕನು ಒಬ್ಬನೇ, ಅವನು ಮನುಷ್ಯನಾಗಿ ಲೋಕಕ್ಕೆ ಬಂದ ಯೇಸು ಕ್ರಿಸ್ತನಂತ ಹೇಳಿ. ಆದ್ದರಿಂದ ಯಾಕೆ ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ತಂದೆ ದೇವರೊಂದಿಗೆ ಪ್ರಾರ್ಥನೆ, ಕ್ರಿಸ್ತನ ಮೂಲಕ ನಮ್ಮ ಮುಖಾಂತರ ನಮ್ಮ ಪ್ರಾರ್ಥನೆ ಆಗಬೇಕು. ಈಗ ಇಲ್ಲಿ ಯೇಸು ಹೇಳ್ತಾನೆ, ನನ್ನ ಸಮಯ ಬಂದಿದೆ. ಇದು ಕೊನೆಯ ಆ ಹಂತದಲ್ಲಿ ಯೇಸು ಇದ್ದಾನೆ. ಆತನ ಎಲ್ಲ ಆ ಕೊನೆಯ ಗಳಿಗೆ ಆಗಿದೆ. ಆತನು ಕ್ರೂಜಲ್ಲಿ ತನ್ನ ಪ್ರಾಣವನ್ನು ಕೊಡಬೇಕಾಗಿದೆ ಮತ್ತು ದೇವರು ಆತನನ್ನು ಪುನರುತ್ಥಾನಗೊಳಿಸುವನು. ಆದ್ದರಿಂದ ದೇವರೇ ನನ್ನನ್ನು ಮಹಿಮೆ ಪಡಿಸುವಂತ ಹೇಳ್ತಾನೆ. ಅಂದರೆ ಪುನರುತ್ಥಾನ ಮೂಲಕ ಆತನು ಪುನಃ ದೇವರೊಂದಿಗೆ ಆ ಮಹಿಮಾ ಸ್ಥಾನದಲ್ಲಿ ಆ ಮಹಿಮೆಯನ್ನು ಪಡೆಯಬೇಕಾಗಿದೆ.
ಅದರಿಂದ ಇದು ಯೇಸುವಿನ ಮುಖ್ಯ ಪ್ರಾರ್ಥನೆ ಆಗಿದೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು, ತಂದೆಯ ಇಲ್ಲಿ ಮುಖ್ಯ ಉದ್ದೇಶ ಏನು? ದೇವರ ಇಚ್ಛೆಯನ್ನು ನೆರವೇರಿಸುವುದು. ಇದನ್ನು ನಾವು ಯೇಸುವಿನ ಪ್ರಾರ್ಥನೆ ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಆತನು ಆ ಕ್ರೂಜಿಗೆ ಹಾಕಲ್ಪಡುವ ಮೊದಲು ಆ ಜೆಸ್ಸೆಮನೆ ತೋಟದಲ್ಲಿ ಕೂಡ ಆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಕೂಡ ಹೇಳ್ತಾನೆ, ತಂದೆ ನಿನ್ನ ಇಚ್ಛೆ ನೆರವೇರಲಿ. ನಮ್ಮದು ಕೂಡ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನಂದರೆ, ನಮಗೆ ಇರುವ ಎಲ್ಲ ಆಸೆ ಆಕಾಂಕ್ಷೆಗಳು ನಮ್ಮ ಚಿತ್ತವನ್ನು ದೇವರಿಗೆ ತೆರಿಸಬಹುದು. ಆದರೆ ಕೊನೆಯದಾಗಿ ನಮ್ಮ ಪ್ರಾರ್ಥನೆಯ ಕೊನೆಯ ಭಾಗವಾಗಿ ಬಹಳ ಅಗತ್ಯವಾಗಿರಬೇಕು, ಏನಿದ್ದರೂ ನಿನ್ನ ಚಿತ್ತವು ನೆರವೇರಲಿ. ಯಾಕೆಂದರೆ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ ಮತ್ತು ಫಲದಾಯಕವಾಗ್ತದೆ. ನಮ್ಮ ಚಿತ್ತ ಯಾವತ್ತೂ ಅದು ಲೌಕಿಕ ಆಲೋಚನೆಗಳ ಮೇಲೆ ಇರುತ್ತದೆ. ಆದ್ದರಿಂದ ಇಲ್ಲಿ ಯೇಸು ಹೇಳ್ತೇನೆ, ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಅಂದರೆ ನಾವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದ ಸಂಗತಿ, ನಾವು ದೇವರನ್ನು ಮಹಿಮೆ ಪಡಿಸೋರಾಗಬೇಕು. ಈಗ ಕ್ರೂಜಿ ಇಲ್ಲಿ ನೋಡಿ, ಕ್ರೂಜಿ ನಾವು ನೋಡಿದಾಗ ಲೌಕಿಕ ರೀತಿಯಲ್ಲಿ ಆ ಕ್ರೂಜಿಯಲ್ಲಿ ನಾವು ಏನು ನೋಡ್ತೇವೆ ಅಂದರೆ, ಅದು ಒಂದು ಏನು, ಲೌಕಿಕ ಜನರಿಗೆ ಕ್ರೂಜೆ ಒಂದು ಅವಮಾನದ ಸಂಗತಿ. ಅಂದರೆ ಆ ಸಮಯದಲ್ಲಿ ಕ್ರೂಜೆಗೆ ಹಾಕುವುದಂದರೆ ಬಹಳ ಅವಮಾನವಾದ ಸಂಗತಿ ಆಗಿದೆ. ಆದರೆ ನಮಗೆ ಇವತ್ತು ದೇವ ಜನರಿಗೆ ಅದೊಂದು ರಕ್ಷಣೆಯ ಒಂದು ಗುರುತಾಗಿ ನಮಗೆ ಆಗಿದೆ. ಅದರಲ್ಲಿರುವ ಶಕ್ತಿ ನಾವು ನೋಡ್ತೇವೆ, ಅದು ಒಂದು ಅದ್ಭುತವಾದ ಒಂದು ಕಾರ್ಯ ಅಂತ ನಾವು ನೋಡ್ತೇವೆ ನಮ್ಮ ರಕ್ಷಣಾ ಕಾರ್ಯದಲ್ಲಿ. ಅಲ್ಲಿ ನಾವು ದೇವರ ಪ್ರೀತಿ, ದೇವರ ಕೃಪೆ, ದೇವರ ಕ್ಷಮಿಸುವಿಕೆ, ದೇವರ ಕರುಣೆ, ಆತನ ಪರಿಶುದ್ಧತೆ, ಆತನ ಪರಾಕ್ರಮ ಎಲ್ಲವನ್ನು ನಾವು ಕ್ರೂಜಿಯಲ್ಲಿ ನೋಡ್ತೇವೆ. ಆದರೆ ಲೋಕವು ಅದು ಒಂದು ಬಲಹೀನತೆಯ ಸಂಕೇತವಾಗಿದೆ. ಆದರೆ ನಮಗೆ ಅದು ಜಯ ಹೊಂದಿದ ಒಂದು ಸಂಗತಿಯಾಗಿದೆ, ಶಕ್ತಿಯಾಗಿದೆ. ಇಲ್ಲಿ ಯೇಸು ಹೇಳುವ ವಿಷಯ ಏನೆಂದರೆ, ನನಗೆ ಶಕ್ತಿ ಕೊಡು. ನೋಡಿ, ಅಲ್ಲಿ ನಾವು ನೋಡ್ತೇವೆ ಬೇಕಾದರೆ ಪುನಃ ಅಲ್ಲಿ ವಾಕ್ಯ ನೋಡಿ, ಎರಡನೇ ವಾಕ್ಯ. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕ್ಷಕಡೆ ಕಣ್ಣೆತ್ತಿ ಹೇಳಿದ, ತಂದೆಯೇ ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಾಕುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದ್ದೆಯೋ ಅವರೆಲ್ಲರೂ ಅವರು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರ ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರೆಂದು ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಲೋಕದಲ್ಲಿ ಮಹಿಮೆ ಪಡಿಸಿದೆನು. ನೋಡಿ, ಇಲ್ಲಿ ಯೇಸು ಬೇಡುವ ಶಕ್ತಿ ಪ್ರಾರ್ಥನೆಯಲ್ಲಿ ಏನು, ಆತನು ಶರೀರದ ಮೇಲೆ ಜಯ ಹೊಂದಿ ಆತನು ಲೋಕಕ್ಕೆ ರಕ್ಷಣೆಯನ್ನು ಕೊಡಬೇಕಾಗಿದೆ. ಅದು ಬಹಳ, ಅದರ ಮೂಲಕ ನಮಗೆ ನಿತ್ಯ ಜೀವವು ಸಿಗಬೇಕಾಗಿದೆ. ಇಲ್ಲಿ ಮೂರು ಸಂಗತಿಗಳನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಒಂದು, ಆತನಿಗೆ ಕೊಡಲ್ಪಟ್ಟ ರಾಜತ್ವ, ಅಧಿಕಾರ. ಎರಡನೇದ್ದು, ನಮಗೆ ಕೊಡಲ್ಪಟ್ಟ ನಿತ್ಯ ಜೀವ, ಅದು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು. ಮೂರನೇದು, ದೇವರು ನಮ್ಮನ್ನು ಮಗನಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟದ್ದು. ನೋಡಿ, ನಾವು ಇದು ಸ್ವಲ್ಪ ನಮಗೆ ಅರ್ಥ ಮಾಡಲಿಕ್ಕೆ ಕಷ್ಟ ಆಗುವ ಸಂಗತಿ. ದೇವರು ಆದಿಯಲ್ಲೇ ನಮ್ಮನ್ನು ಆರಿಸಿಕೊಂಡು ಕ್ರಿಸ್ತನಿಗೆ ನಮ್ಮನ್ನು ಕೊಟ್ಟಿದ್ದಾನೆ. ಕ್ರಿಸ್ತನು ನಮಗೋಸ್ಕರ ಕ್ರೂಜಿಯಲ್ಲಿ ಸತ್ತು ನಮ್ಮನ್ನು ಪರಲೋಕದ ನಿವಾಸಿಗಳಾಗಿ ಮಾಡಿದ್ದು. ನಮ್ಮನ್ನು ಆರಿಸಿಕೊಂಡು ದೇವರು ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಯಾರ್ಯಾರನ್ನು ಆತನು ಕೊಟ್ಟಿದ್ದಾನೆ ಅಲ್ಲಿ ಹೇಳ್ತಾನೆ. ನೋಡಿ, ನಾವು ಆತನನ್ನು ತಿಳಿದವರಾಗಿದ್ದೇವೆ, ನೀವು ದೇವರ ಮಕ್ಕಳಾಗಿದ್ದರೆ ದೇವರನ್ನು ತಿಳಿದವರಾಗಿದ್ದೀರಿ. ಇದನ್ನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಎಲ್ಲರೂ ದೇವರನ್ನು ತಿಳಿದವರಾದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಈಗ ದೇವರನ್ನು ತಿಳಿಯುವುದು ಅಂದರೇನು? ದೇವರು ನಮ್ಮ ತಂದೆ ಆಗಿದ್ದ, ತಂದೆಯ ವಿಷಯ ತಿಳ್ಕೊಳ್ಳೋದು. ಆತನ ವಾಕ್ಯದಲ್ಲಿ ಆತನ ಸುವಾರ್ತೆಯನ್ನು ನಾವು ಕೇಳುವಾಗ ನಾವು ದೇವರ ವಿಷಯವನ್ನು ತಿಳ್ಕೊಳ್ಳುತ್ತೇವೆ, ಮತ್ತು ಆ ಸುವಾರ್ತೆಯನ್ನು ಕೇಳಿದಾಗ
ನಾವು ಅದರ ಮೇಲೆ ನಂಬಿಕೆ ಇಟ್ಟಾಗ ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ. ಅಲ್ಲಿ ಮೂರನೇ ವಾಕ್ಯ ನೀವು ನೋಡೋಣ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸುವನ್ನು ತಿಳಿಯುವುದೇ ನಿತ್ಯ ಜೀವ. ನೋಡಿ, ಒಬ್ಬನೇ ಸತ್ಯ ದೇವರು, ಇಲ್ಲಿ ಸತ್ಯ ದೇವರಂತ ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಅಂದರೆ ನಿಜವಾದ ದೇವರು. ಜನರ ಮಧ್ಯದಲ್ಲಿ ಅನೇಕ ದೇವರುಗಳ ಒಂದು ಕಲ್ಪನೆ ಇತ್ತು, ಆದರೆ ಇಲ್ಲಿ ದೇವರೇ ನಿಜವಾದ ದೇವರು, ಸತ್ಯ ದೇವರು. ಆ ಸತ್ಯ ದೇವರನ್ನು ತಿಳಿಯುವುದೇ ಮತ್ತು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದೇ ನಿತ್ಯ ಜೀವವೂ ಆಗಿದೆ ಅಂತ ನಾವು ನೋಡ್ತೇವೆ. ಇದು ಬೆಳಕು, ಲೋಕಕ್ಕೆ ಬೆಳಕಾಗಿದ್ದಾನೆ. ಯೇಸು ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದಾನೆ. ಇಲ್ಲಿ ನಿಜವಾಗಿ ನಾವು ತಿಳ್ಕೊಳ್ಬೇಕಂದರೆ ಆ ಬೆಳಕಿನಲ್ಲಿ ಬೆಳಕಿನ ಮೂಲಕ ನಾವು ತಂದೆ ದೇವರನ್ನು ತಿಳಿಯುವವರಾಗಿದ್ದೇವೆ. ಹೇಗೆ ಯೇಸು ಹೇಳ್ತಾನೆ ನಾನೇ ಲೋಕಕ್ಕೆ ಬೆಳಕಾಗಿದ್ದಾನೆಂದರೆ ಯೇಸುವೇ ವಾಕ್ಯವಾಗಿದ್ದಾನೆ. ಆ ವಾಕ್ಯಗಳ ಮೂಲಕ ನಾವು ದೇವರನ್ನು ತಿಳಿಯುವವರಾಗಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ದೇವರನ್ನು ತಿಳಿಯುವವರಾಗಿದ್ದೇವೆ. ಇಲ್ಲಿ ಯೇಸು ಹೇಳ್ತಾನೆ, ನಾನು ದೇವರನ್ನು ಮಹಿಮೆ ಪಡಿಸಿದ್ದೇನೆ. ಅಲ್ಲಿ ನಾಲ್ಕನೇ ವಾಕ್ಯ ನೀವು ನೋಡಿ, ನಿತ್ಯಜೀವವು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ನೋಡಿ, ಬಹಳ ಅಗತ್ಯವಾಗಿ ಇಲ್ಲಿ ಯೇಸು ಹೇಳ್ತಾನೆ, ಈ ದೇವರು ಆತನಿಗೆ ಏನು ಕೆಲಸವನ್ನು ಮಾಡಬೇಕೆಂದು ಕಳಿಸಿಕೊಟ್ಟನೋ ಅದನ್ನು ನಾನು ಮಾಡಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಆದ್ದರಿಂದ ನಾವು ಪ್ರತಿಯೊಬ್ಬ ದೇವಜನರು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಿದ್ದೇವೆ ಅಂತೇಳಿ. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಅದಕ್ಕಾಗಿ ಆತನು, ನಾವು ನೋಡಿದರೆ ಆತನ 3 ವರ್ಷ ಆತನ ಸ್ವಾರ್ಥ ಜೀವಿತ ಇತ್ತು. ಯೇಸು 33 ವರ್ಷ ಬದುಕಿದನು. 30 ವರ್ಷದಲ್ಲಿ ಆತನು ತನ್ನ ಸ್ವಾರ್ಥ ಜೀವಿತವನ್ನು ಪ್ರಾರಂಭಿಸಿ 33ನೇ ವರ್ಷದಲ್ಲಿ ಆತನು ಕ್ರೂಜೆಗೆ ಹಾಕಲ್ಪಟ್ಟನು. ಈಗ ಈ 3 ವರ್ಷದಲ್ಲಿ ಆತನು ಜೀವಿಸಿದ ಈ ಸ್ವಾರ್ಥ ಜೀವಿತದಲ್ಲಿ ಆತನು ತಂದೆಯನ್ನು ಮಹಿಮೆ ಪಡಿಸಿದ್ದಾನೆ. ಅದನ್ನು ನಾವು ಮೊದಲು ನೋಡಿದರೆ, ಮರಿಯಳು ತಾಯಿ ಬಂದು ಆತನನ್ನು ಆತನಿಗೆ ನೀನು ಈ ಆ ಕಾನನ್ ಪಟ್ಟಣದಲ್ಲಿ ಮದುವೆ ವಿಷಯದಲ್ಲಿ ಹೇಳಿದಾಗ ಹೇಳ್ತಾನೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಅಂತೂ ನಿನಗೆ ತಿಳಿಯೋದು ಅಂತ. ಅಂದರೆ ಯೇಸು ಇನ್ನೂ ತನ್ನ ಆತ್ಮಿಕ ಸಂಗತಿಗಳಿಗೆ ಸಂಬಂಧಪಟ್ಟ ಸ್ವಾರ್ಥ ಜೀವಿತವನ್ನು ಪ್ರಾರಂಭಿಸಿರಲಿ. ಆದ್ದರಿಂದ ಇದು ಬಹಳ ಅಗತ್ಯವಾಗಿ ಇಲ್ಲಿ ಹೇಳ್ತಾನೆ, ತಂದೆಯೇ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ಪ್ರತಿಯೊಬ್ಬರೂ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸಿದ್ದೇವ. ಇದು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ತನ್ನ ಮಗನನ್ನೇ ನಮಗಾಗಿ ಬಲಿಯಾಗಿ ಕೊಟ್ಟು ಆತನ ಆ ಮರಣದ ಮೂಲಕ ನಮಗೆ ನಿತ್ಯ ಜೀವವನ್ನು ಒದಗಿಸಿಕೊಟ್ಟಿದ್ದಾನೆ. ಆದರೆ ಆತನು, ನಾವು ಏನು ಮಾಡಿದ್ದೇವೆ? ನಾವು ದೇವರನ್ನು ಮಹಿಮೆ ಪಡಿಸುವವರಾಗಿದ್ದೇವೆ. ನಾವು ದೇವರನ್ನು ಮಹಿಮೆ ಪಡಿಸುವುದೇ ಬಹಳ ಅಗತ್ಯವಾಗಿದೆ. ನಮ್ಮ ಪ್ರತಿಯೊಂದು ನಡೆ ನುಡಿಗಳಲ್ಲಿ ನಾವು ಯೇಸು ಹೇಗೆ ದೇವರನ್ನು ಮಹಿಮೆ ಪಡಿಸಿದನೋ ಅದೇ ರೀತಿಯಾಗಿ ನಾವು ಮಹಿಮೆ ಪಡಿಸುವವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಒಂದು ಹಂತದಲ್ಲಿ ನಾವು ನಮ್ಮ ಆತ್ಮಿಕ ಜೀವಿತವನ್ನು ನೋಡಿದಾಗ, ಹೌದು, ನಾನು ದೇವರನ್ನು ಮಹಿಮೆ ಪಡಿಸಿದ್ದೇನೆ, ತಂದೆಯೇ ನನ್ನ ಕಾರ್ಯವನ್ನು ನಾನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇದೆಯಾ? ಪೌಲನು ಈ ಮಾತನ್ನು ಹೇಳ್ತಾನೆ. ಅದನ್ನು ನಾವು ತಿಮೋಥಿಯನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಪತ್ರಿಕೆಗೆ ಹೋಗೋಣ. ಅಲ್ಲಿ 4:6-8 ನೋಡೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 4:6-8 ನಾವು ನೋಡೋಣ. ಈಗಾಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು
ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷವಾಗುವ ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೋಡಿ, ಒಂದು ಪೌಲನಲ್ಲಿ ಒಂದು ಜೀವಿತದಲ್ಲಿ ಆತನು ಕೊನೆಯ ಸಾಯಬೇಕಾದ ದಿನಗಳು ಅಲ್ಲಿ ಬಂದಾಗ ತಿಮೊಥೆಯನಿಗೆ ಬರೆಯುವ ಪತ್ರಿಕೆಯಲ್ಲಿ ಆತನು ಬರೆಯುತ್ತಾನೆ, ನನ್ನ ಓಟವನ್ನು ನಾನು ಓಡಿದ್ದೇನೆ, ನಾನು ಹೊರಟು ಹೋಗಬೇಕಾದ ಅಲ್ಲಿ ಏನು ಹೇಳ್ತಾನೆ, ನಾನು ಪಾನ ದ್ರವ್ಯವಾಗಿ ದೇವರಿಗೆ ಸಮರ್ಪಿಸಲ್ಪಡುವವನಾಗಿದ್ದೇನೆ. ಅಂದರೆ ಕೊನೆಯ ದಿವಸಗಳಲ್ಲಿ ಆತನಿದ್ದಾನೆ. ಅಲ್ಲಿ ಹೇಳ್ತಾನೆ, ನಾನು ಹೊರಟು ಹೋಗುವ ಸಮಯಕ್ಕೆ ಬಂದಿದೆ. ಅಲ್ಲಿ ಬಹಳ ಅದ್ಭುತವಾಗಿ ಪೌಲನು ನನ್ನ ಹೋರಾಟವನ್ನು, ನಾನು ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೆ. ಅಷ್ಟು ಆತನು ಯೇಸುಕ್ರಿಸ್ತನ ಅಪೋಸ್ತಲನೂ ಆಗಿರಲಿಲ್ಲ, ಅವನು 12 ಮಂದಿಯಲ್ಲಿ ಇರಲಿಲ್ಲ, ಆದರೂ ಕೂಡ ಪೌಲನ ಸೇವೆ ಬಹಳ ಅದ್ಭುತ ರೀತಿಯಾಗಿದೆ. ಆದ್ದರಿಂದ ಆತನು ಅಷ್ಟು ಒಂದು ಧೈರ್ಯದಿಂದ ಹೇಳ್ತಾನೆ, ನಾನು ನನ್ನ ಓಟವನ್ನು ಓಡಿದ್ದೇನೆ. ಯೇಸುಕ್ರಿಸ್ತನಲ್ಲಿ ಹೇಳ್ತಾನೆ, ನೋಡಿ, ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ದೇವರನ್ನು ಮಹಿಮೆ ಪಡಿಸುವುದೇ ಬಹಳ ಅಗತ್ಯ ನಮ್ಮ ಜೀವಿತದಲ್ಲಿ. ಬಹಳ ಮುಖ್ಯವಾಗಿ ನಾವು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾವು ದೇವರನ್ನು ಮಹಿಮೆ ಪಡಿಸುವವರಾಗಬೇಕು. ನಮ್ಮ ಪ್ರತಿಯೊಂದು ನಡೆನುಡಿಗಳಿಂದ ದೇವರಿಗೆ ಮಹಿಮೆ ಆಗಬೇಕು. ಏನೇ ಆಶೀರ್ವಾದಗಳು ನಮಗೆ ಬರಲಿ, ಅದು ದೇವರಿಂದ ನಾವು ಬಂತಂತ ಒಂದು ಸಾಕ್ಷಿಗಳ ಮೂಲಕ ನಾವು ದೇವರನ್ನು ಮಹಿಮೆ ಪಡಿಸುವಾಗ ದೇವರು ಮಹಿಮೆ ಹೊಂದುತ್ತಾರೆ ಮತ್ತು ಇನ್ನೂ ಹೆಚ್ಚಾದ ಆಶೀರ್ವಾದಗಳನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಮ್ಮಲ್ಲಿ ದೇವರನ್ನು ಮಹಿಮೆ ಪಡಿಸುವ ಒಂದು ಪ್ರವೃತ್ತಿ ಇಲ್ಲದಿದ್ದರೆ ನಾವು ಯಾವುದೇ ದೇವರ ವಾಕ್ಯಗಳ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ಪ್ರತಿಯೊಬ್ಬರೂ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಈ ಒಂದು ಪ್ರಾರ್ಥನೆ ಮೂಲಕ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಮ್ಮ ಎಲ್ಲ ನಡೆನುಡಿಗಳಿಂದ ನಾವು ದೇವರನ್ನು ಮಹಿಮೆ ಪಡಿಸೋರಾಗಬೇಕು. ಯಾರು ಕೂಡ ನಮ್ಮ ವಿಷಯದಲ್ಲಿ ಓ ಇವರು ಪ್ರಾರ್ಥನೆ ಮಾಡ್ತಾರೆ, ಇವರಲ್ಲಿ ಎಂಥ ಜಗಳ, ಎಂಥ ಹಾಗೆತನ, ಎಂಥ ಮತ್ಸರ ಎಂಬ ಮಾತುಗಳು ಮಾತ್ರ ಅಲ್ಲ, ಚಿಂತನೆ ಕೂಡ ಇತರರಿಗೆ ಬರದಂತೆ ಬಹಳ ಎಚ್ಚರಿಕೆಯಾಗಿ ನಾವು ಜೀವಿಸುವುದು ಬಹಳ ಅಗತ್ಯವಾಗಿದೆ. ಯೇಸುಕ್ರಿಸ್ತನು ತನ್ನ ಜೀವಿತದಲ್ಲಿಯೇ 3 ವರ್ಷದ ಜೀವಿತದಲ್ಲಿ ತಂದೆಯನ್ನು ಮಹಿಮೆಪಡಿಸಿ ಆ ಎಲ್ಲ ಸಂಗತಿಗಳನ್ನು ಆತನು ತೋರಿಸಿಕೊಟ್ಟಿದ್ದಾನೆ. ದೇವರನ್ನು ಪೌಲನು ಅದೇ ರೀತಿಯಾಗಿ ಹೇಳ್ತಾನೆ. ನೋಡಿ, ಯೇಸುವಿನ ನಂತರ ಮಾತುಗಳು ಬರುವುದು ಪೌಲನಲ್ಲಿ ಮಾತ್ರ, ನನ್ನ ಶ್ರೇಷ್ಠ ಹೋರಾಟವನ್ನು ನಾನು ಓಡಿದ್ದೇನೆ. ಎಂಥ ಕಷ್ಟಗಳು ಆತನು ಅನುಭವಿಸಿ ತನ್ನ ಜೀವಿತದಲ್ಲಿ ಇದ್ದರೂ ಕೂಡ ದೇವರ ಮೇಲೆ ನಂಬಿಕೆಯನ್ನು ಆತನು ಎಂದೂ ಕಡೆಗಣಿಸಲಿಲ್ಲ. ಆತನ ಜೀವಿತದಲ್ಲಿ ನೋಡಿ, ಎಲ್ಲ ಅಪೋಸ್ತಲರು ಪಡೆಯಬೇಕಾದ ಹಕ್ಕನ್ನು ಅವರು ಪಡೆದರೂ ಕೂಡ ಆತನು ಜನರಿಂದ ಯಾವುದೇ ಒಂದು ನಯ ಪೈಸೆಯನ್ನು ಅನುಭವಿಸದೆ, ಅವರಿಂದ ಯಾವುದೇ ಒಂದು ಸೇವೆಗೆ ಅಡ್ಡಿಯಾಗಬಾರ್ದಂತ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9 ಅಧ್ಯಾಯದಲ್ಲಿ ನೋಡ್ತದೆ, ಸೇವೆಗೆ ಅಡ್ಡಿಯಾಗಬಾರ್ದಂತ ನಾನು ನಿಮ್ಮಿಂದ ಏನು ಪಡೆಕೊಳ್ಳಿಲ್ಲ ಅಂತ ಹೇಳ್ತಾನೆ. ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಅದಕ್ಕಾಗಿ ಅವನು ಥೆಸಲೋನಿಕದಲ್ಲಿ ಬರೆದ ಪತ್ರಿಕೆಯಲ್ಲಿ, ನಿಮ್ಮಲ್ಲಿ ನಾನು ಊಟ ಮಾಡಿದಾಗ ದುಡ್ಡು ಕೊಡದೆ ಊಟ ಮಾಡಲಿಲ್ಲ, ನನಗೆ ನಿಮ್ಮಿಂದ ತಕ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಅಲ್ಲ, ಆದರೆ ನಾನು ನಿಮಗೆ ಮಾದರಿಯಾಗಬೇಕು. ದೇವರ ಸೇವೆಗೆ ಯಾವುದೇ ಒಂದು ತಪ್ಪು ಕಲ್ಪನೆ ಬರಬಾರದು. ಅಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಬೇಕಾದರೆ ಹೋಗಿ ನೋಡೋಣ. ನಾವು ಆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9 ಅಧ್ಯಾಯಕ್ಕೆ ಹೋಗೋಣ. ನಾವು 9 ಅಧ್ಯಾಯದಲ್ಲಿ ಅಲ್ಲಿ ನಾವು 1 ನೋಡ್ತಾ ಇದ್ದೇವೆ. ಈ ಹಕ್ಕುಗಳು ನನಗಿದ್ದರೂ ಈ ವಿಷಯದಲ್ಲಿ ಹೀಗಾಗಬೇಕೆಂದು ಈ ಸಂಗತಿಗಳು ನಾನು ಬರೆಯಲಿಲ್ಲ, ಅದಕ್ಕಿಂತ ಸಾಯುವುದೇ ಹೆಚ್ಚು ಅಂತ ಹೇಳ್ತಾನೆ. ಸುವಾರ್ತೆಯಿಂದ ಸಾರುವವರು ಸುವಾರ್ತೆಯಿಂದ ಜೀವನ ಮಾಡಬೇಕೆಂದು ನೇಮಿಸಿದ್ದಾನೆ ಅಂತ ಬರೆದಿದೆ ಅಲ್ಲಿ. ಆದರೂ ನಾನು ಈ ಹಕ್ಕನ್ನು ನಡೆಸದೆ, ನೋಡಿ ಅಲ್ಲಿ 12 ವಾಕ್ಯಕ್ಕೆ ಬರುವಾಗ ಆತನು ಹೇಳ್ತಾನೆ, ಈ ಹಕ್ಕು ಇತರರಿಗೆ ನಿಮ್ಮ ಮೇಲೆ ಇದ್ದರೆ ನನಗೆ ಎಷ್ಟೋ ಹೆಚ್ಚಾಗಿ ಇರಬೇಕಲ್ಲ. ಆದರೂ ನಾವು ಈ ಹಕ್ಕನ್ನು ನಡೆಸದೆ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂದು ಎಲ್ಲವನ್ನು ಸಹಿಸಿಕೊಂಡೆನು. ಇಲ್ಲಿ ನೋಡಿ,
ಆತನು ಅಷ್ಟು ಕಷ್ಟಪಟ್ಟು ಆ ಥೆಸಲೋನಿಕರಿದ ಪತ್ರಿಕೆಯಲ್ಲಿ ಹೇಳ್ತಾನೆ, ರಾತ್ರಿ ಹಗಲು ನಾನು ದುಡಿದು ನಿಮ್ಮ ಸೇವೆ ಮಾಡಿದ್ದೇನೆ, ಸುವಾರ್ತೆಯನ್ನು ನಿಮಗೆ ಸಾರಿದ್ದೇನಂತ ಹೇಳಿ. ಇಲ್ಲಿ ನೋಡಿ, ಯಾಕೆ ಸುವಾರ್ತೆಗೆ ಅಡ್ಡಿ ಆಗಬಾರದಂತ ಹೇಳಿ ಪೌಲನು ಪಟ್ಟ ಶ್ರಮ ನಿಜವಾಗಲೂ ಎಲ್ಲ ವಾಕ್ಯದ ಆಧಾರದಲ್ಲಿ ಆತನಿಗೆ ಉಪಯಿಸಲಿಕ್ಕೆ ಎಲ್ಲ ಅವಕಾಶ ಇದ್ದರೂ ಕೂಡ ಅವನು ಏನು ಬಯಸದೆ ಅವನ ಜೀವಿತದ ಒಂದೇ ಒಂದು ಆಗಬೇಕು, ಆತನಿಂದ ದೇವರಿಗೆ ಮಹಿಮೆ ಉಂಟಾಗಬೇಕೇ ವಿನ ದೇವರಿಗೆ ಯಾವ ರೀತಿಯಲ್ಲಿ ಸೇವೆಗೆ ಅಪಮಾನವಾಗಬಾರ್ದು, ಸೇವೆಗೆ ಅಡ್ಡಿಯಾಗಬಾರ್ದೆಂಬ ಒಂದೇ ಒಂದು ಚಿಂತನೆಯಿಂದ ಅವನಿಗೆ ಇರುವ ಹಕ್ಕನ್ನು ಕೂಡ ಆತನು ಉಪಯೋಗಿಸದೆ ಸ್ವಂತ ದುಡಿದು ಸೇವೆ ಮಾಡಿದ್ದಾನೆ. ಅದಕ್ಕಾಗಿ ಆತನು ಅಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಯಿತು, ನನ್ನ ಹೋರಾಟವನ್ನು ತಿಮೊಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನನ್ನ ಹೋರಾಟವನ್ನು ನಾನು ಓಡಿದ್ದೇನೆ, ನನ್ನ ಹೋರಾಟವನ್ನು ನಾನು ಮಾಡಿದ್ದೇನೆ, ನನ್ನ ಓಟವನ್ನು ನಾನು ಓಡಿದ್ದೇನೆ ಅಂತ ಹೇಳಿ. ಅಷ್ಟು, ಯಾಕೆಂದರೆ ಅವನು ಕೊನೆಯ ದಿವಸಗಳಲ್ಲಿರುವಾಗ ಅಂಥ ಒಂದು ಆತ್ಮಸ್ಥೈರ್ಯ ಪೌಲನಲ್ಲಿತ್ತು. ಹೇಗೆ ಯೇಸುವಲ್ಲಿ ಇತ್ತ ಅದೇ ರೀತಿಯಲ್ಲಿ ಪೌಲನಲ್ಲಿತ್ತು, ಯಾಕೆಂದರೆ ಆ ರೀತಿಯ ಓಟವನ್ನು ಆತನು ಓಡಿದ್ದಾನೆ. ಮತ್ತು ಆತನು ತನ್ನ ಎಲ್ಲ ಜೀವಿತದ ಎಲ್ಲ ಯಾವ ರೀತಿಯಾಗಿ ಯೇಸು ಹೇಳ್ತಾನೆ ನೋಡಿ, ನಾನು ತಂದೆಯೇ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಈಗ ನನ್ನನ್ನು ಮಹಿಮೆ ಪಡಿಸು ಅಂತ ಹೇಳ್ತಾನೆ. ಈಗ ಅದೇ ರೀತಿಯಾಗಿ ಪೌಲನು ಕೂಡ ತನ್ನ ಜೀವಿತದಲ್ಲಿ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಲ್ಲಿ ಐದನೆಯಲ್ಲಿ ಕೊನೆಯದಾಗಿ ನಾವು ಅಲ್ಲಿ ಐದನೇ ವಾಕ್ಯದಲ್ಲಿ ನೋಡಿದ್ದಾರೆ, ಯೋಹಾನನ ಸುವಾರ್ತೆ 17:5 ವಾಕ್ಯದಲ್ಲಿ ನೋಡಿದರೆ, ತಂದೆ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು, ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಯಾಕೆಂದರೆ ಯೇಸು ಆದಿಯಲ್ಲಿ ದೇವರಾಗಿದ್ದನು, ದೇವರ ಬಳಿಯಲ್ಲಿದ್ದನು, ದೇವರಾಗಿದ್ದನ. ಈಗ ನಮ್ಮ ರಕ್ಷಣೆಗೋಸ್ಕರ ಆತನು ಆ ದೈವ ಪದವಿಯನ್ನು ತ್ಯಜಿಸಿ ಇಲ್ಲಿ ಮನುಷ್ಯನಾಗಿ ಬಂದನು. ಈಗ ಆತನು ದೇವರಲ್ಲಿ ಬೇಡಿದು ನನ್ನನ್ನು ಮಹಿಮೆ ಪಡಿಸು ಅಂತ ಹೇಳಿ. ಇಲ್ಲಿ ಮುಖ್ಯವಾಗಿ ನಾವು ಮೂರು ಸಂಗತಿಗಳನ್ನು ನಾವು ನೋಡ್ತೇವೆ. ಒಂದು, ದೇವರನ್ನು ತಿಳಿದಿಯುವುದು ಮತ್ತು ನಿತ್ಯ ಜೀವವನ್ನು ಹೊಂದುವುದು. ಎರಡನೇದು, ದೇವರನ್ನು ಮಹಿಮೆ ಪಡಿಸುವುದಾಗಿದೆ, ಕ್ರಿಸ್ತನ ಮೂಲಕ ನಾವು ದೇವರನ್ನು. ಮೂರನೇದು, ನಾವು ದೇವರ ಕೆಲಸವನ್ನು ಮುಗಿಸುವುದು. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ, ಅದನ್ನು ತಿಳಿದು ನಾವು ಮುಗಿಸುವವರಾಗಬೇಕು. ಆಗ ದೇವರಿಗೆ ಮೆಚ್ಚುಗೆ ಆಗುವ ಮಕ್ಕಳಾಗಿ ಪರಲೋಕದಲ್ಲಿ ನಮಗೆ ಆತನು ಸಿದ್ಧಪಡಿಸಿದ ಆ ಅಮೋಘ ಬಹುಮಾನವನ್ನು ನಾವು ಹೊಂದಲು ಸಾಧ್ಯ ಆಗುತ್ತೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.